ಬದಲಾಗದೆ ರಾಜ್ಯದ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ ನಿಮಗೆ? ದೇಶದ ಆಸ್ತಿ ಒಬ್ಬರಿಗಿಬ್ಬರಿಗೆ ಸೇರಿದ್ದಲ್ಲ, ಪ್ರತಿಯೊಬ್ಬರಿಗೂ ಸೇರಿದ್ದ. ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ. ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂದಿತ್ತು, ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ. ಕಾಮನ್ವೆಲ್ತ್ ಗೇಮ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂದಿತ್ತು, ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ. 2G ಅನ್ನುವ ಹಗರಣದಲ್ಲಿ 187,000 ಕೋಟಿ. ಈ ರಾಜಕೀಯ ಅಂದರೆ ಏನು? ರಾಜ ಮಹಾರಾಜರ ಆಡಳಿತ ಅಲ್ಲ ಅದು, ಸರ್ವಾಧಿಕಾರಿಗಳ ಆಡಳಿತ ಅಲ್ಲ. ಯಾರೋ ವಿ ಐ ಪಿ ಹೋಗ್ತಾ ಇದ್ರೆ ಟ್ರಾಫಿಕ್ ನಿಲ್ಲಿಸ್ಬಿಡ್ತಾರೆ. ಕಾರಣ ವ್ಯಕ್ತಿಗಳಲ್ಲ, ಸಮಾಜವೇ ಕಾರಣ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ರೆಡ್. ನಾನು ಚಂದನ್. ಸೊ ನೀವು ನನ್ನ ಸಂದರ್ಶನಗಳನ್ನು ನೋಡಿರ್ತೀರಾ, ಇಂಟರ್ವ್ಯೂಗಳನ್ನು ನೋಡಿರ್ತೀರಾ, ಸಿನಿಮಾ ತಾರೆಗಳ ಜೊತೆ ಹಾಗೆ ಒಂದಷ್ಟು ಸಾಮಾಜಿಕ ಕಾರ್ಯಗಳ ಜೊತೆ ನೋಡಿರ್ತೀರಾ, ಸೊ ಗಮನಿಸಿರ್ತೀರಾ. ಆದರೆ ಇವತ್ತು ನನ್ನ ವೃತ್ತಿ ಜೀವನದಲ್ಲಿ ಅಥವಾ ವೃತ್ತಿ ಬದುಕಿನಲ್ಲಿ ತುಂಬ ಮುಖ್ಯವಾದಂತಹ ದಿನ ಅಂತ ನಾನು ಇವತ್ತು ಹೇಳೋದಕ್ಕೆ ಭಾವಿಸ್ತೀನಿ. ಬಿಕಾಸ್ ಆಫ್ ಇವರು ಅಂತಂದರೆ ಎಷ್ಟೋ ಭ್ರಷ್ಟರಿಗೆ, ಎಷ್ಟೋ ದುಷ್ಟರಿಗೆ ಭಯ, ಇನ್ನು ಈ ಕಡೆ ಬಂದರೆ ಎಷ್ಟೋ ಅಮಾಯಕರಿಗೆ, ಮುಗ್ಧರಿಗೆ ಏನೋ ಒಂಥರ ಧೈರ್ಯ, ನ್ಯಾಯ ಸಿಗುತ್ತೆ ಅಂತ. ಸೊ ಅವ್ರು ಬೇರೆ ಯಾರೂ ಅಲ್ಲ, ವಿಶ್ರಾಂತ ನ್ಯಾಯಮೂರ್ತಿಗಳು, ಸರ್ವೋಚ್ಚ ನ್ಯಾಯಾಲಯದ. ಸೊ ನಮ್ಮ ಸಂತೋಷ್ ಹೆಗ್ಡೆ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಆರಂಭದಲ್ಲೇ ಒಂದು ಸಹಜವಾದ ಪ್ರಶ್ನೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಗಿದೆ ವಿಶ್ರಾಂತಿ ಜೀವನದ ಬದುಕು? ವಯಸ್ಸಿಗೆ ಸರಿಯಾಗಿದೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಹೇಳ್ಬಿಡ್ತೀನಿ, ನಿನ್ನೆ ಒಂದು ಕಾರ್ಯಕ್ರಮ ಇತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಸರ್ ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ನಾನು ಆರಂಭದಲ್ಲೇ ಕಾರ್ಯಕ್ರಮಕ್ಕೆ 3:30 ಸನಿಹದಲ್ಲಿ ಹೋದಾಗ ಒಂಚೂರು ಬೋರಿಂಗ್ ಹೊಡಿತೈತಲ್ಲ ಕಾರ್ಯಕ್ರಮ ಅಂತ ಅನ್ನಿಸ್ತಾ ಇತ್ತು. ಕರೆಕ್ಟಾಗೆ ಸಾಯಂಕಾಲ 1:30 ಸರ್ ಅಲ್ಲಿಗೆ ಬರ್ತಾರೆ, ಬಂದು ಒಂದು 5 ಭಾಷಣವನ್ನು ಮಾಡ್ತಾರೆ. ಅದನ್ನ ನೋಡಿದಾಗ ಆ ಇದ್ದಂಥ ಬೋರಿಂಗ್ ಎಲ್ಲ ಹೊರಡಾಯಿತು. ನನಗೆ ಅನ್ನಿಸ್ತಿತ್ತು ಕ್ಯಾಮ್ರಾ ತೊಗೊಂಡು ಬಂದು ರೆಕಾರ್ಡ್ ಮಾಡಿದ್ದಿದ್ರೆ ಈ ಸ್ಪೀಚ್ ಎಲ್ಲ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಜನಕ್ಕೆ ಇದು ರೀಚ್ ಆಗ್ತಿತ್ತು ಅಂತ. ಆಮೇಲೆ ಬಂದು ಹೊರಗಡೆ ಸರ್ ಹೊರಡುವಂಥ ಸಮಯದಲ್ಲಿ ಬಂದು, ಸರ್ ಈ ರೀತಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಈ ರೀತಿ ಸಂದರ್ಶನಗಳನ್ನ ಮಾಡ್ತೀನಿ, ಒಂದು ಅವಕಾಶ ಕೊಟ್ಟರೆ ಇದನ್ನ ನಾನು ಕೇಳಿದಂಥ ಮಾತುಗಳನ್ನ ಜನಗಳಿಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸರ್ ಅಂತಂದೆ. ಖಂಡಿತವಾಗ್ಲೂ ಬಾರಪ್ಪ ಅಂತಂದ್ಬಿಟ್ಟು ನಂಬರ್ ಕೊಟ್ಟು ಮನೆಗೆ ಇವತ್ತು ಕರೆಸ್ಕೊಂಡು ಸಂದರ್ಶನವನ್ನು ಕೊಡ್ತಿದ್ದಾರೆ. ಸೊ ಇದು ನನಗೆ ಪರ್ಸ್ನಲಿ ಥ್ಯಾಂಕ್ ಯು ಸರ್. 80 ವರ್ಷ ಅಂತ ಅನ್ಸೋದಿಲ್ವಲ್ಲ ಸರ್, ನಿನ್ನೆ ನಾನು ಕೇಳಿದಾಗ ಶಾಕ್ ಅಲ್ಲಿ. ಹೌದಾ? ಹೇಗೆ ಇದು ಈ ಚೈತನ್ಯ, ಈ ಉರುಪು, ಈ ವಯಸ್ಸಲ್ಲೂ? ಪರಮಾತ್ಮ ಕೊಟ್ಟದ್ದು. ಪರಮಾತ್ಮ ಕೊಟ್ಟದ್ದು, ಜನಗಳ ಪ್ರೀತಿ ಇರಬಹುದು ಖಂಡಿತವಾಗ್ಲು. ಸೊ ನಿಮ್ಮನ್ನ ಪ್ರೀತಿಸುವಂತವರು ತುಂಬ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ. ಸೊ ಅವರ ಪ್ರೀತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲಿಗೆ ಅವರಿಗೆ ಋಣಿಯಾಗಿದ್ದೇನೆ, ಅವರ ಪ್ರೀತಿ ವಿಶ್ವಾಸದಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ. ಜೀವನದಲ್ಲಿ ತೃಪ್ತಿ ಇದೆ, ಇನ್ನೇನು ಹೇಳಿ. ನಾನು ಆರಂಭದಲ್ಲಿ ಯಾವುದೇ ಸಂದರ್ಶನಕ್ಕೆ ಹೋದ್ರೂ ಸಹಜವಾಗಿ ನಾನು ಪ್ರಶ್ನೆಗಳು ತಗೊಂಡೋಗಲ್ಲ. ಅತಿಥಿಗಳೇನಿರ್ತಾರೆ, ಅವ್ರು ಏನು ಮಾತಾಡ್ತಾರೆ ಅದನ್ನೇ ತಗೊಂಡು ಮುಖ್ಯವಾಗಿ ಅಲ್ಲಲ್ಲೇ ಕ್ವಶನ್ಗಳನ್ನು ತಗೊಳ್ತೀನಿ. ಆದರೆ ಇವತ್ತು ನಾನು 25 ಕ್ವಶನ್ಗಳನ್ನು ಬರ್ಕೊಂಬಂದಿದ್ದೀನಿ. ಸರಿ, ಅಫ್ಕೋರ್ಸ್ ನೀವು ಎಲ್ಲದಕ್ಕೂ ನಗ್ತಾ ನಗ್ತಾ ಉತ್ತರ ಕೊಡ್ತೀರಂತ ಭಾವಿಸ್ತೀನಿ. ಸೊ ಆರಂಭದಲ್ಲೇ ಒಂದು ಕ್ವಶನ್ ಸರ್, ನಮ್ಮ ಬದಲಾಗದ ಈ ದೇಶದ ಮೇಲೆ, ಬದಲಾಗದ ಈ ರಾಜ್ಯದ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ ನಿಮಗೆ? ನೋಡ್ರಿ, ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದ್ದರೆ ಎಲ್ಲರ ಜೀವನ ಸಾರ್ಥಕವಾಗ್ತದೆ, ತಿಕ್ಕಾಟ ಇರಲ್ಲ ಜೀವನದಲ್ಲಿ. ಆ ಹಿನ್ನೆಲೆಯಲ್ಲಿ ನನಗೆ ಬಂದಂಥ ಕೆಲವು ಅನುಭವಗಳಿಂದ ನಾನು ತಿಳ್ಕೊಂಡದ್ದೇನೆಂದರೆ, ಇವತ್ತು ಯಾವುದೇ ನ್ಯೂನತೆ ಈ ದೇಶದಲ್ಲಿ ಇದ್ದರೆ ಅದಕ್ಕೆ ಕಾರಣ ವ್ಯಕ್ತಿಗಳಲ್ಲ, ಸಮಾಜವೇ ಕಾರಣ. ಯಾಕಂದರೆ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ, ಆ ಸಮಾಜದಲ್ಲಿ ಮೌಲ್ಯಗಳಿದ್ದವು. ಮೌಲ್ಯಗಳನ್ನು ಮೀರಿ ಯಾರಾದರೂ ಏನಾದರೂ ಮಾಡಿದರೆ ಅವರನ್ನು ಬಹಿಷ್ಕರಿಸುವಂಥ ಸಮಾಜದಲ್ಲಿ ನಾನಿದ್ದೆ. ಅಂದರೆ ಇವತ್ತೆಂಥ ಸಮಾಜ? ನಾನು ಹಿಂದೆ ಇದ್ದಂಥ ಅವತಾರದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ದರೆ ನನ್ನ ಪೋಷಕರು ನನಗೆ ಹೇಳ್ತಾ ಇದ್ರೆ ಮನೆ ಹತ್ರ ಹೋಗ್ಬೇಡ, ದೂರ ಇದ್ಬಿಡು ಅಂತ. ಯಾಕೆಂದರೆ ಅದು ಒಂದು ಶಿಕ್ಷೆ, ಆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆಗ್ತಾ ಇತ್ತು. ಆದ್ದರಿಂದ ಜನರು ಸ್ವಲ್ಪ ಹೆದರ್ತಾ ಇದ್ರು ತಪ್ಪು ಮಾಡೋಕ್ಕೆ. ಇವತ್ತು ಹಾಗಿಲ್ಲ. ಇವತ್ತಿನ ಸಮಾಜ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ. ಯಾಕಂದರೆ ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ದರೆ ಅಥವಾ ಅಧಿಕಾರದಲ್ಲಿದ್ದರೆ ಆತನಿಗೆ ಎಲ್ಲ ಥರದ ಗೌರವ. ಯಾವ ರೀತಿಯಲ್ಲಿ ಶ್ರೀಮಂತನಾದ, ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋ ಬಗ್ಗೆ ಈ ಸಮಾಜಕ್ಕೆ ಯಾವುದೇ ಕಾಳಜಿ ಇಲ್ಲ. ಅದರಿಂದ ಇವತ್ತು
ಜನರಿಗೆ ಶ್ರೀಮಂತಿಕೆ ಪಡ್ಕೊಳ್ಬೇಕು ಅಥವಾ ಅಧಿಕಾರ ಪಡ್ಕೊಳ್ಬೇಕು ಅನ್ನೋ ಒಂದು ಒಂದೇ ಒಂದು ಇಚ್ಛೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಶ್ರೀಮಂತಿಕೆ ಇದ್ದರೆ ಅಧಿಕಾರ ಬರ್ತದೆ, ಅಧಿಕಾರ ಇದ್ದರೆ ಶ್ರೀಮಂತಿಕೆ ಬರ್ತದೆ ಅನ್ನೋ ಭಾವನೆ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ಇದೆ. ಯಾವ ರೀತಿ ಕಷ್ಟಪಟ್ಟು ಸಂಪತ್ತನ್ನು ಪಡೆದರೆ ಜನರು ಅದನ್ನು ಗೌರವಿಸಲೇಬೇಕು, ಆದರೆ ಇನ್ನೊಬ್ಬನಿಗೆ ಮೋಸ ಮಾಡಿ ಇಂಥ ಶ್ರೀಮಂತಿಕೆಯನ್ನು ಪಡ್ಕೊಂಡ್ರೆ ಅಥವಾ ಅಧಿಕಾರವನ್ನು ಪಡ್ಕೊಂಡ್ರೆ ಅಂಥವರನ್ನು ದೂರ ಇಡುವಂಥ ಒಂದು ಹವ್ಯಾಸ ಈ ಸಮಾಜದಲ್ಲಿ ಇರಬೇಕಾಗಿತ್ತು, ಆದರೆ ಇವತ್ತಿಲ್ಲ. ಅದನ್ನು ನಾನು ಹತ್ತಿರದಿಂದ ಕಂಡೆ ಲೋಕಾಯುಕ್ತನಾಗಿ. ಮತ್ತು ಅದರ ಮುಂದಿನ ಗತಿ ಏನು ಅನ್ನೋ ವಿಚಾರದಲ್ಲಿ ನನ್ನಲ್ಲೇ ಚರ್ಚೆಗೆ ಬಂದಾಗ ನನಗೆ ತಿಳಿದಂಥ ವಿಚಾರ, ಇದೇ ರೀತಿ ಸಮಾಜ ಮುಂದುವರೆದುಕೊಂಡು ಹೋದರೆ ಭಾಳ ಕಷ್ಟ, ಶಾಂತಿ ಸೌಹಾರ್ದ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸಮಾಜವನ್ನು ಬದಲಾಯಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವುದೇ ವೈಯಕ್ತಿಕ ಲಾಭಕ್ಕಲ್ಲ, 81 ವರ್ಷ ಆಯಿತು. ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅವರಿಂದ ಏನು ನಾನು ಹಣ ಪಡೆಯಲ್ಲ, ಯಾವ ಸೌಲಭ್ಯವನ್ನು ತಗೊಳ್ಳಲ್ಲ. ನನ್ನದೇ ಆದ ಒಂದು ವಿಚಾರವನ್ನು ಜನರಿಗೆ ತಿಳಿಸ್ಬೇಕು, ಅದರಿಂದ ಏನೇ ಒಂದು ಬದಲಾವಣೆ ಬರೋಕ್ಕೆ ಸಾಧ್ಯ ಇದ್ದರೆ ಆ ಬದಲಾವಣೆ ತರುವಂಥ ಪ್ರಯತ್ನ ಮಾಡಬೇಕು. ಅದರ ಪ್ರತಿಫಲ ನನ್ನ ಜೀವನಕಾಲದಲ್ಲಿ ಬರಲ್ಲ ಅನ್ನೋದು ನಂಗೆ ಗೊತ್ತಿದೆ, ಆದರೆ ಪ್ರಯತ್ನ ಮಾಡೋದು ಪ್ರತಿಯೊಬ್ಬನ ಕರ್ತವ್ಯ ಅಂತ ನಾನು ಯಾ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಜನರಿಗೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿ ಏನು, ಈ ಸಮಾಜದಲ್ಲಿ ಮುಂದೆ ಏನಾಗಬಹುದು ಅನ್ನೋ ವಿಚಾರದಲ್ಲಿ ನನ್ನ ಮಾಹಿತಿಯನ್ನು ಉದಾಹರಣೆ ಮೂಲಕ ತೋರಿಸ್ತಾ ಇದ್ದೇನೆ ಸಮಾಜಕ್ಕೆ. ನೀವು ಹೇಳಿದ ಸತ್ಯ ಸರ್, ಹಿಂದೆ ಯಾರಾದರೂ ಜೈಲಿಗೆ ಹೋಗಿ ಬರ್ತಾರೆ ಅಂತಂದರೆ ಒಂದು ಅವರಿಗೆ ಹೊರತುಪಡಿಸಿ ಅವರ ಕುಟುಂಬಕ್ಕೂ ಕೂಡ ಬಹಿಷ್ಕಾರ ಆಗ್ತಿತ್ತು, ಏ ಅವ್ರ ಮನೆಗೆ ಹತ್ರ ಹೋಗೋದು ಬೇಡ, ಅಲ್ಲಿ ಹೋದ್ರೆ ಏನಾರು ಆಗುತ್ತೆ, ತಮ್ಮ ಮಕ್ಕಳನ್ನು ಕೂಡ ನಿಯಂತ್ರಣ ಮಾಡುವಂಥ ಪರಿಸ್ಥಿತಿ. ಆದರೆ ಪ್ರಸಕ್ತ ಈಗ ಪ್ರೆಸೆಂಟ್ ಇರುವಂಥ ಪರಿಸ್ಥಿತಿನಲ್ಲಿ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಇನ್ವೈಟ್ ಮಾಡ್ತಾರೆ, ಅವ್ರನ್ನ ಭರ್ಜರಿ ಸ್ವಾಗತ ಮಾಡ್ಕೊಂಡು ಬರ್ತಾರೆ, ಇನ್ನೆಲ್ಲೋ ಹೋಗ್ಬಿಟ್ಟು ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡು ಬರ್ತಾರೆ. ಇದು ಎಷ್ಟೋ ಜನರ ಮೇಲೆ ಪಾಸಿಟಿವ್ ಪರಿಣಾಮ ಬೀರಲ್ವಾ ಇದು? ಖಂಡಿತ, ಸಮಾಜ ಯಾವುದನ್ನು ಒಪ್ಕೊಳ್ತದೋ ಅದು ಇತರರಿಗೆ ಒಂದು ಸಂದೇಶ ಕಳಿಸ್ತದೆ, ಈ ರೀತಿ ಮಾಡು, ನಿನಗೆ ನಾನು ಗೌರವ ಕೊಡ್ತೇನೆ ಅನ್ನೋ ಒಂದು ರೀತಿಯಲ್ಲಿ ಸಂದೇಶವನ್ನು ಸಮಾಜ ಇತರರಿಗೆ ಕಳಿಸ್ತಾ ಇದೆ. ಅದರಿಂದ ಹೇಳಿದ ಇವತ್ತು ಒಂದು ರೀತಿ ಕಾಂಪಿಟೇಷನ್ ಇದೆ, ನಾನು ಮಾಡಿ ಶ್ರೀಮಂತನಾಗಬೇಕು, ಇನ್ನೂ ಬೇಕು, ಮತ್ತೂ ಬೇಕನ್ನೋದು ನಡಿ. ಶ್ರೀಮಂತಿಕೆ ಈ ರೀತಿಯಲ್ಲಿ ಪಡ್ಕೊಂಡ್ರೆ ಅದರಿಂದ ಸಂತಸ ಬರಲ್ಲ, ಖಂಡಿತವಾಗಿ ಬರಲ್ಲ. ನಾನು ಹತ್ತಿರದಲ್ಲಿ ಕಂಡಿದ್ದೇನೆ ಭಾಳಷ್ಟು ಜನರ ಕಷ್ಟ ಸುಖಗಳನ್ನು ಈ ಒಂದು ದಾರಿಯನ್ನು ಮುಂದುವರಿಸ್ಕೊಂಡು ಬಂದವರಲ್ಲಿ ನಾನು ಕಷ್ಟವನ್ನು ಕಂಡಿದ್ದೇನೆ. ತೃಪ್ತಿ ಇರಲ್ಲ, ಯಾಕೆಂದರೆ ತೃಪ್ತಿ ಇದ್ದರೆ ನಾವು ಅದನ್ನು ಕಂಟ್ರೋಲ್ ಮಾಡ್ತೇವೆ, ನಮಗೆ ಬೇಕಾದ ಆಸೆಗಳನ್ನೆಲ್ಲ ನಾವು ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡ್ತೇವೆ. ಆದರೆ ತೃಪ್ತಿ ಇಲ್ಲದೆ ಇದ್ದರೆ ಅದಕ್ಕೆ ಮಿತಿ ಇರಲ್ಲ, ದುರಾಸೆಗೆ ಎಷ್ಟು ಮಾಡಿದರೂ ಸಾಲಲ್ಲ, ಇನ್ನೂ ಬೇಕು, ಮತ್ತೂ ಬೇಕು. ನೋಡಿ, ನಮ್ಮ ದೇಶದಲ್ಲಿ ಅಭಿವೃದ್ಧಿಯಾದ ಒಂದು ವಿಚಾರ, ಅಭಿವೃದ್ಧಿ ಅನ್ನೋ ಪದ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ. 50ನೇ ದಶಕದಲ್ಲಿ ಒಂದು ಹಗರಣದಲ್ಲಿ, ಜೀಪ್ ಹಗರಣ ಎನ್ನುವ ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಈ ದೇಶಕ್ಕೆ 52 ಲಕ್ಷ ರೂಪಾಯಿ ನಷ್ಟ ಆಯಿತು. ಕೆಲವರು ಕೊಳ್ಳೆ ಹೊಡ್ಕೊಂಡು ಹೋದರು 1950 52 53ರಲ್ಲಿ. ತದನಂತರ ಪ್ರತಿ ವರ್ಷ ಹಲವಾರು ಹಗರಣಗಳು ಬಯಲಿಗೆ ಬರ್ತಾಯಿದ್ವು, ಎಲ್ಲ ಹಗರಣಗಳು ಬಯಲಿಗೆ ಬರಲ್ಲ. ಮುಂದ್ರಾ ಹಗರಣ, LIC, ದಾಲ್ಮಿ ಹಗರಣ, ಭಾರತ್ ಬ್ಯಾಂಕ್, ನಗರ್ವಾಲ ಹಗರಣ, ಸೆಂಟ್ರಲ್ ಬ್ಯಾಂಕ್ ಅನ್ನೋ ಹಗರಣಗಳು ಬಯಲಿಗೆ ಬಂದಾಗ ಆ ಸೋರ್ಕೊಂಡು ಹೋದಂಥ ಮೊತ್ತದಲ್ಲಿರುವಂಥ ಸಂಖ್ಯೆಯಲ್ಲಿರುವಂಥ ಸೊನ್ನೆಗಳ ಅಭಿವೃದ್ಧಿ ಆಗ್ತಾ ಆಗ್ತಾ ಬಂತು. ಇದು ಅಭಿವೃದ್ಧಿ ಹೌದು. 60ನೇ ದಶಕಕ್ಕೆ ಬಂದಾಗ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂದಿತ್ತು, ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ. ಅದು 80ನೇ ದಶಕದಲ್ಲಿ. 90ನೇ ದಶಕಕ್ಕೆ ಬಂದಾಗ ಕಾಮನ್ವೆಲ್ತ್ ಗೇಮ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂದಿತ್ತು, ಅದರಲ್ಲಿ ದೇಶಕ್ಕೆ ಆದ ನಷ್ಟ 70,000 ಕೋಟಿ. ನಾನು ಕೆಲವು ಉದಾಹರಣೆಗೆ ಮಾತ್ರ ಹೇಳ್ತಾ ಇದ್ದೇನೆ. 2000ರಲ್ಲಿ ರಿಸರ್ವ್ಗೆ ಬಂದಾಗ 2 ಹಗರಣಗಳು ಬಯಲಿಗೆ ಬಂದು ಕೋಲ್ಗೇಟ್ 1,86,000 ರೂಪಾಯಿ ಕೊಳ್ಳೆ ಹೊಡೆದ್ರು ಕೆಲವರು ಅಧಿಕಾರದಲ್ಲಿರುವವರು. ಅದೇ ವರ್ಷ 2G ಅನ್ನುವ ಹಗರಣದಲ್ಲಿ 1,87,000 ಕೋಟಿ. ಇಷ್ಟೊಂದು ಹಗರಣ, ಒಂದೊಂದು ಹಗರಣದಲ್ಲಿ ಇಷ್ಟೊಂದು ಮೊತ್ತ ಸೋರ್ಕೊಂಡು ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿದೆ? ಈ ಸಂಖ್ಯೆ ನಾನು ಕೊಟ್ಟದ್ದು ನನ್ನ ವಿಚಾರಣೆಯಿಂದಲ್ಲ,
ಒಬ್ಬ ಸಂವಿಧಾನದ ಅಧಿಕಾರಿ ಸಿ ಎ ಜಿ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಿದ್ದಾರೆ ಈ ಒಂದೊಂದು ಹಗರಣದಲ್ಲಿ ಇಷ್ಟಿಷ್ಟು ಹಣ ಹೋಗಿದೆ ಅಂತ ಕೆಲವೇ ಕೆಲವರು ಕೊಳ್ಳೆ ಹೊಡ್ಕೊಂಡು ಹೋದರು ಈ ಹಿನ್ನೆಲೆಯಲ್ಲಿ ನನಗೊಂದು ನೆನಪಿಗೆ ಬರ್ತದೆ 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಹೇಳಿದ ಮಾತು ಅಂದು 85ನೇ ಇಸವಿಯಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ ಅಂತ ಅಂದ್ರೆ 85 ಪೈಸೆ ಸೋರ್ಕೊಂಡು ಹೋಗಿತ್ತು 15 ಪೈಸೆ ಅಷ್ಟೇ ಸಿಕ್ಕಿಂತದ್ದು 1 ರೂಪಾಯಿ ಓಕೆ ಇದನ್ನೆಲ್ಲ ಇವತ್ತಿನ ಅಭಿವೃದ್ಧಿಯನ್ನ ನಾವು ಕಂಡ್ರೆ ಯಾವ ರೀತಿ ಆಗ್ತದೆ ಕಾಮಗಾರಿಗಳು ನಡೀತಾ ಇರ್ತವೆ 1 ಕೋಟಿ ರೂಪಾಯಿ ಕಾಮಗಾರಿಗೆ ಕೊಟ್ಟರೆ ಎಷ್ಟು ಹಣ ಹೋಗಿರ್ಬೋದು ಅದರಲ್ಲಿ ಇತ್ತೀಚೆಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ಇವತ್ತಿನ ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಟ್ರಾಕ್ಟ್ ಸಿಗಬೇಕಾದ್ರೆ ಆ ಟೆಂಡರ್ ಅಮೌಂಟಿನ 40% ಹಣ ಲಂಚಕ್ಕೆ ಹೋಗ್ತದೆ ಅಷ್ಟು ಹಣ ಲಂಚಕ್ಕೆ ಹೋದ ನಂತರ ಆತನು ಕೂಡ ಮಾಡಬೇಕಲ್ಲ ಏನು ಕಾಮಗಾರಿ ಮಾಡ್ತಾನೆ ಆತನು ಇದು ಬರೀ ಕಾಮಗಾರಿಯಲ್ಲಿ ಮಾತ್ರ ಅಲ್ಲ ಆರೋಗ್ಯದ ವಿಚಾರದಲ್ಲೂ ನೋಡಿ ಪ್ರತಿಯೊಂದು ವಿಚಾರದಲ್ಲೂ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲ ಅನ್ನೋದು ತೋರಿಸ್ಕೊಡೋದು ಈ ದುರಾಸೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಒಂದು ಚಿಕಿತ್ಸೆ ಕೊಡಬೇಕಾದ್ರೆ ಅದಕ್ಕೆ ಕೊಡಬೇಕಾದ ಅದಕ್ಕೆ ಬೇಕಾದಂಥ ಮದ್ಯನ ವ್ಯವಸ್ಥೆಗೆ ಸರ್ಕಾರ ಹಣ ಕೊಟ್ಟಿದ್ರು ಕೂಡ ಅದಲ್ಲಿ ಹೋಗಲ್ಲ ಎಷ್ಟು ಜನ ಇದರಿಂದ ಸತ್ತೋಗಿದ್ದಾರೆ ಲೆಕ್ಕ ಇದೆ ಯಾರಿಗಾದರೂ ಈ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ ಈ ದುರಾಸೆಗೆ ಮಟ್ಟ ಹಾಕದೇ ಇದ್ದರೆ ಶಾಂತಿ ಸವಾರ್ಧ ಇರಕ್ಕೆ ಸಾಧ್ಯ ಇಲ್ಲ ದೇಶದ ಆಸ್ತಿ ಒಬ್ರಿಗಿಬ್ಬರಿಗೆ ಸೇರಿದ್ದಲ್ಲ ಪ್ರತಿಯೊಬ್ಬರಿಗೂ ಸೇರಿದ್ದ ಅದರಲ್ಲಿ ಇಷ್ಟೊಂದು ತಾರತಮ್ಯ ಇದ್ದರೆ ಮತ್ತೆ ಮನಸ್ಸಲ್ಲಿ ವೈಮನಸ್ಸು ಬಂದೇ ಬರ್ತದಲ್ಲ ಗೊಂದಲಗಳು ಬಂದೇ ಬರ್ತದೆ ಸಮಾಜದಲ್ಲಿ ಈ ಗೊಂದಲಗಳು ಮತ್ತೆ ದಂಗೆ ಆಗಿ ಬದಲಾವಣೆ ಆಗಬಹುದು ಮತ್ತೆ ಇಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯವಿದೆ ಅದಕ್ಕೇನ್ ಮದ್ದು ಶಾಂತಿ ಸೌಹಾರ್ದತೆ ನನ್ನ ಪ್ರಕಾರ ಕೇವಲ ಪ್ರಣಾಳಿಕೆ ಅಥವಾ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ ಮಾತ್ರ ಅದು ಅಂಥವರಲ್ಲಿ ಮಾತ್ರ ಮಿಕ್ಕಿದವರಲ್ಲಿ ಇವತ್ತಿಗೆ ಇದೆ ಯಾಕಂದ್ರೆ ಇದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ತೃಪ್ತಿ ಅನ್ನುವ ಗುಣ ಇದ್ದದ್ರಲ್ಲೇ ಸಂತಸ ಪಡೆಯುವುದು ನನ್ನ ಪೋಷಕರು ಯಾವಾಗಲೂ ಹೇಳ್ತಾ ಇದ್ರು ನೋಡ್ರಪ್ಪ ನನ್ನ ಹತ್ರ ನಿಮಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಖರೀದಿ ಮಾಡುವ ಆರ್ಥಿಕ ಶಕ್ತಿ ಇಲ್ಲ ಏನು ಸಾಧ್ಯವಿದೆ ಅದು ಕೊಡ್ತೇನೆ ಹೊಟ್ಟೆ ತುಂಬ ಹಾಕ್ತೇನೆ ಬಟ್ಟೆಗೆ ಹಾಕ್ತೇನೆ ಕೊಡ್ತೇನೆ ವಿದ್ಯೆಗೆ ಕೊಡ್ತೇನೆ ಆದರೆ ಇತರ ಲಕ್ಷುರೀಸ್ಗೆ ಕೊಡುವಂಥ ಶಕ್ತಿ ನನ್ನಲ್ಲಿಲ್ಲ ಅದರಿಂದ ನೀವು ಬೇಸರ ಮಾಡಿಕೊಳ್ಬಾರ್ದು ಅನ್ನೋದನ್ನು ನಮ್ಮ ಪೋಷಕರು ಯಾವಾಗಲೂ ಹೇಳ್ತಾಯಿದ್ರು ಅವರು ನನ್ನ ತಂದೆಯವ್ರ ಕಾಲವಾದಾಗ ಏನು ಹಣ ಗಿನ ಬಿಟ್ಟು ಹೋಗಿಲ್ಲ ಪ್ರತಿಯೊಬ್ಬರಿಗೂ ಬೇಕಾದಷ್ಟು ವಿದ್ಯೆ ಕೊಟ್ಟರು ಊಟಕ್ಕೆ ಹಾಕಿದರು ಮತ್ತು ಈ ತೃಪ್ತಿ ಅನ್ನೋ ಗುಣವನ್ನು ನಮ್ಮಲ್ಲಿ ಅಳವಡಿಸಿದರು ಅದರಿಂದಾಗಿ ಇವತ್ತು ನಾನು ಪೆನ್ಷನಲ್ಲಿದ್ದೇನೆ ಒಂದು ಸ್ವಂತ ಮನೆಯಲ್ಲಿ ಅಪಾರ್ಟ್ಮೆಂಟ್ ಇದೆ ನೀವು ನೋಡ್ತೀರಾ ಅದು ಬಿಟ್ಟು ಇನ್ನೇನಿಲ್ಲ ಹೌದಾ ಆ ಹಿನ್ನೆಲೆಯಲ್ಲಿ ನನಗನ್ನಿಸ್ತಾ ಇದೆ ಒಂದಷ್ಟು ಪರ್ಸೆಂಟೇಜ್ ಎಲ್ಲ ಸಮಾಜದಲ್ಲೂ ದುಷ್ಟರು ಇದ್ದರು ಅದಕ್ಕೆ ಅವರು ಇಲ್ಲ ಅಂತಲ್ಲ ಆ ದುಷ್ಟರನ್ನು ಸೃಷ್ಟಿ ಮಾಡಿದ್ದ ಕಷ್ಟಕರ್ತಾನೆ ಯಾಕಂದರೆ ಇದು ಬೇಕಾದರೆ ಅದು ತೆಗೋ ಅದು ಬೇಕಾದರೆ ಅದು ತೆಗೋ ನೋಡ್ತೀನಿ ನೀನು ಏನು ತಗೊಳ್ತೀಯ ಅಂತ ಕೇವಲ ಒಳ್ಳೆಯವರನ್ನು ಮಾತ್ರ ಸೃಷ್ಟಿ ಮಾಡಿದೆ ಅಲ್ಲ ಎಲ್ಲರನ್ನು ಸೃಷ್ಟಿ ಮಾಡಿದೆ ಆದ್ದರಿಂದ ಈ ಒಂದು ವಿಚಾರವನ್ನು ಸಮಾಜಕ್ಕೆ ತಿಳಿಸೋರು ಯಾರು ಇವತ್ತು ಎಷ್ಟು ಜನ ಇವತ್ತು ನೋಡ್ರಿ ನಮ್ಮ ಧರ್ಮಗುರುಗಳು ಏನು ಮಾಡ್ತಾರೆ ನಮಗೆ ರಿಸರ್ವೇಷನ್ ಕೊಡಿ ನಮಗೆ ಆ ಕನ್ಸೆಷನ್ ಕೊಡಿ ನಿಮಗೆ ಈ ಸೌಲಭ್ಯ ಕೊಡಿ ಅಂತ ಅವ್ರು ಕೇಳ್ತಾರಲ್ಲ ನಮ್ಮ ಎಲ್ಲರಿಗಲ್ಲ ನಮ್ಮ ಸಮುದಾಯಕ್ಕೆ ಕೊಡಿ ಇತ್ತೀಚೆಗೆ ನೋಡ್ರಿ ಅದ್ರ ಅರ್ಥ ಏನ್ರಿ ಧರ್ಮ ಗುಡುಗರು ಅಂದ್ರೆ ನಮಗೆ ಧರ್ಮ ಅಂದ್ರೆ ನ್ಯಾಯ ತೃಪ್ತಿ ಇಂಥ ಒಳ್ಳೆ ಮೌಲ್ಯಗಳನ್ನ ಒಂದು ಜನರಿಗೆ ಅಳವಡಿಸಿ ಅವರಲ್ಲಿ ಒಂದು ಉತ್ತಮವಾದ ವ್ಯಕ್ತಿಗಳನ್ನು ತಯಾರು ಮಾಡುವುದು ಇಲ್ಲ ಖಂಡಿತ ಯಾಕಂದರೆ ಅವರಿಂದ ನಮಗೇನಾದರೂ ಸಹಾಯ ಆಗೋದನ್ನು ನಮ್ಮ ಮನುಷ್ಯನೊಂದು ದುರಾಸೆ ಅದು ನನ್ನಿಂದಲೇ ನಾನು ಏನಾದರೂ ಸಕ್ಸಸ್ ತರಬೇಕು ಅನ್ನೋದಿಲ್ಲ
ಇನ್ನೊಬ್ಬರಿಂದ ಏನು ಲಾಭ ಪಡ್ಕೊಳ್ಬೇಕು ಅನ್ನೋದು ಮಾತ್ರ ನಮ್ಮ ಇವತ್ತಿನ ಗುರಿಯಾಗಿದೆ ಅಂತ ನಂಗೆ ಕಾಣಿಸ್ತಾ ಇದೆ. ಆದ್ದರಿಂದ ಈ ರಾಜಕೀಯ ಅಂದರೆ ಏನು? ರಾಜ ಮಹಾರಾಜರ ಆಡಳಿತ ಅಲ್ಲ ಅದು, ಸರ್ವಾಧಿಕಾರಿಗಳ ಆಡಳಿತ ಅಲ್ಲ. ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗಾಗಿ ಜನರ ಸರ್ಕಾರ. ಇವತ್ತು ಆ ಒಂದು ಮೌಲ್ಯ ಇದೇನ್ರಿ ಎಲ್ಲವರೆಗೆ? ಅಂದರೆ ನಾನು ಇತ್ತೀಚೆಗೆ ತಿರುಗಿ ಒಂದು ಮರುಸೃಷ್ಟಿ ಆದ ವಿಚಾರ ನೋಡ್ತಾ ಇರ್ತೇನೆ. ಯಾರೋ ವಿ ಐ ಪಿ ಹೋಗ್ತಾ ಇದ್ರೆ ಟ್ರಾಫಿಕ್ ನಿಲ್ಲಿಸ್ಬಿಡ್ತಾರೆ. ಇದು ಪ್ರಶ್ನೆ ಇದೆ, ನಾನು ಆಮೇಲೆ ಮೆತ್ಕೋತೀನಿ. ಸರಿ, ಅಲ್ಲ ನಾನು ಇದು ಇದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ನಮಗೂ ರಾಜಕಾರಣಿಗಳಿಗೆ ಏನಾದರೂ ಸಂಬಂಧ ಇದೆ? ನಾವು ಒಂದೇ ಹಂತದಲ್ಲಿರುವವರೇ ಇಲ್ಲ, ಇಲ್ಲ ಅವ್ರು ಬೇರೆನೆ. ಯಾಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅವ್ರು ತಾನೇ ಕೊಟ್ಟದ್ದು ಅವರಿಗೆ. ನಾವು ಅವ್ರನ್ನ ಚುನಾಯಿಸೋದು, ಮತ್ತೆ ಅವ್ರ ಅಧಿಕಾರವನ್ನು ಪಡ್ಕೊಳ್ಳೋದು ಅವರು ಕಾನೂನಿನ ದುರ್ಬಳಕೆಯಿಂದ. ಅದರಿಂದ ಇವತ್ತು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಈ ಮಾಹಿತಿಯನ್ನು ಇವತ್ತು ನಮ್ಮ ಶಾಲಾ ಪಠ್ಯಪುಸ್ತಕದಲ್ಲಿ ಇಲ್ಲ. ಭಾಳಷ್ಟು ಮಾಹಿತಿ ಕೊಡ್ತಾರೆ, ದೊಡ್ಡ ಸೈಂಟಿಸ್ಟ್ ಆಗಬೇಕು, ದೊಡ್ಡ ತಜ್ಞನಾಗಬೇಕು, ಅದೆಲ್ಲ ಮಾಹಿತಿ ಕೊಡ್ತಾರೆ, ನಿಜ. ಅದರ ಜೊತೆ ಈ ಮಾಹಿತಿಯನ್ನು ಯಾವ ರೀತಿ ನಾವು ಬಳಸಬೇಕು ಅನ್ನೋದಕ್ಕೆ ಯಾವುದೇ ಪಾಠ ಇಲ್ಲ. ನಿಜ, ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ನನಗೆ ಹೇಳ್ತಾ ಇದ್ರು, ಇದು ಮಾಡು ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಸರಿದಾರಿಯಲ್ಲಿ ಹೋಗೋಕ್ಕೆ ನನಗೆ ಇದು ಕಲಿಸಿ ಪಾಠ ಕಲಿಸೋದೇನೆಂದರೆ ಏಟು ಕೊಟ್ಟು ನೋಡು ಈ ತಪ್ಪು ಮಾಡಿದ್ದೇನು ಮುಂದಕ್ಕೆ ಮಾಡಬಾರ್ದು ಅಂತ. ಇವತ್ತು ಪೋಷಕರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋರು, ಆಫೀಸಿಂದ ತಲೆನೋವು ತಗೊಂಡು ಬರ್ತಾರೆ ಮನೆಗೆ, ಮತ್ತು ಎಲ್ಲಿದೆ ಅವರಲ್ಲಿ ಸಮಯ ಮಕ್ಕಳ ಜೊತೆ ಮಾತಾಡೋಕ್ಕೆ, ಮಕ್ಕಳಿಗೆ ಮೌಲ್ಯಗಳನ್ನು ತೋರಿಸ್ಕೊಡೋಕ್ಕೆ? ಮತ್ತು ಮೌಲ್ಯಗಳನ್ನು ಕಲಿಸುವವರು ಮೊದಲು ತಾವು ಮೌಲ್ಯಗಳನ್ನು ಅಳವಡಿಸಬೇಕು. ಮತ್ತು ನಾನು ಮನೆಯಿಂದ ಶಾಲೆಗೆ ಹೋದಾಗ ಶಾಲೆಯಲ್ಲಿ ಒಂದು ನೀತಿ ಪಾಠ ಅಂತ ಇತ್ತು, ನನ್ನ ಪೋಷಕರು ಹೇಳಿದ್ದನ್ನು ಅದು ಒತ್ತಿ ಒತ್ತಿ ಅಳ್ತಾ ಇತ್ತು. ಇವತ್ತು ಯಾವ ಸಬ್ಜೆಕ್ಟಲ್ಲಿ ನೀತಿ ಪಾಠ ಇದೆ, ಯಾವ ಯಾರಿಗೆ ಯಾವ ಪದ್ರಲ್ಲಿ ನೀತಿ ಪಾಠ ಎಲ್ಲ ಬೇಡ, ಅದು ನೀತಿ ಬೇಡ ಅನ್ನೋದು ಇವತ್ತಿನ ಸಮಾಜದ ಗುರಿ. ನಿರೀಕ್ಷೆ ಮಾಡುವಂಥದ್ದು ಇಲ್ಲ, ಪೋಷಕರಿಗೂ ಇಲ್ಲ, ಇದಕ್ಕೂ ಸಮಾಜಕ್ಕೂ ಇಲ್ಲ. ಅದರಿಂದ ನನಗೆ ಇದನ್ನು ನಾನು ಭಾಳ ಈ ಅನ್ಯಾಯವನ್ನು ಹತ್ತಿರದಿಂದ ಕಂಡವನು, ಸಾಮಾಜಿಕ ಅನ್ಯಾಯಗಳನ್ನು. ಅದರಿಂದ ಜನರಿಗೆ ನನ್ನ ಅನಿಸಿಕೆಯಲ್ಲಿ ಈ ಮೌಲ್ಯಗಳನ್ನು ಮರು ಅಳವಡಿಸಿದರೆ ಏನಾದರೂ ಬದಲಾವಣೆ ಬರಬಹುದು ಅನ್ನೋದು, ಅದಕ್ಕಾಗಿ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಇಷ್ಟು ಮಾತುಗಳನ್ನು ಗಮನಿಸಿದಾಗ ನನ್ನಲ್ಲಿ ಒಂದು ಹೇಳಿದ್ರೆ, ನೀವು ಗುಣ ಸಂಪಾದನೆ ಮಾಡಬೇಕು, ಮುಖ್ಯವಾಗಿರಬೇಕು, ಜನಗಳಿಗೆ ಹತ್ರ ಆಗಬೇಕು, ಇದೆಲ್ಲವನ್ನು ಕೂಡ ಪ್ರೆಸೆಂಟ್ ಬದುಕೋದಕ್ಕೆ ಹಣನೇ ಮುಖ್ಯ ಆಗಿಬಿಟ್ಟಿದೆ ಎಷ್ಟೋ ಜನಕ್ಕೆ. ನಿಜ, ಗುಣ ಸಂಪಾದನೆ ಮಾಡೋದಕ್ಕೆ ಯಾರು ಹೋಗ್ತಿಲ್ಲ, ಖಂಡಿತ ಇಲ್ಲ. ಯಾವ್ದು ಮುಖ್ಯ? ನನ್ನ ಅನಿಸಿಕೆಯಲ್ಲಿ ಆ ಮೌಲ್ಯಗಳು ಪ್ರತಿಯೊಬ್ಬನಲ್ಲೂ ಇರಬೇಕು. ನಶಿಸಿ ಹೋಗ್ತಾ ಇದೆ ಅದು, ಅದಕ್ಕೆ ಬೆಲೆ ಇಲ್ಲ. ಪ್ರಾಮಾಣಿಕನ ಬಗ್ಗೆ ಕೇಳಿದ್ರೆ ಹೇಳ್ತಾ, ಬಿಡ್ರಿ ಅವನು ಹುಚ್ಚಿ, ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅಂತ. ಇದು ಇವತ್ತು ಸರ್ವಸಾಧಾರಣವಾದ ಮಾತು, ಮನಸ್ಸಲ್ಲಿ ಇರುವುದು ಅಷ್ಟು ಭಾಳ ಎಲ್ಲರಲ್ಲಿ ನಾನು ಹೇಳಬಯಸೋದಿಲ್ಲ, ಅದರಲ್ಲಿ ಭಾಳಷ್ಟು ಜನರಲ್ಲಿ ಅದಿದೆ. ಅದರಿಂದಾಗಿ ನಾವು ತಪ್ಪು ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಪ್ರತಿ ಮಕ್ಕಳಲ್ಲಿ ಕೂಡ. ಶ್ರೀಮಂತನಾಗಬೇಕು ಹೇಗಾದರೂ ಪರವಾಗಿಲ್ಲ, ಕೊಳ್ಳೆ ಹೊಡೆದ್ರು ಹೌದು, ಶ್ರೀಮಂತಿಗೆ ಬಂದರೆ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ. ಅಥವಾ ಅಧಿಕಾರಕ್ಕೆ ಬರಬೇಕು, ಅಧಿಕಾರ ಅಂದರೆ ದುರ್ಬಳಕೆ ಮಾಡೋಕ್ಕೆ ಮಾತ್ರ ಅಧಿಕಾರ, ಜನರ ಸೇವೆಗೆ ಅಲ್ಲ. ನೋಡ್ರಿ, ಪ್ರತಿಯೊಬ್ಬ ಅಧಿಕಾರಿ ಅಂದರೆ ಆತ ಒಬ್ಬ ಸಾರ್ವಜನಿಕ ಸೇವಕ, ಪಬ್ಲಿಕ್ ಸರ್ವೆಂಟ್ ಅಂತೇವೆ ನಾವು. ನಮ್ಮ ಸಂವಿಧಾನದಲ್ಲಿ ಆಗಲಿ ಎಲ್ಲ ಕಾನೂನಿನಲ್ಲೂ ಅಧಿಕಾರದಲ್ಲಿರುವವರು ಪಬ್ಲಿಕ್ ಸರ್ವೆಂಟ್ ಅಂದರೆ ಸರ್ಕಾರದ ಖಜಾನೆಯಿಂದ ಸಂಭಾವನೆ ಪಡೆಯುವಂಥ ವ್ಯಕ್ತಿಗಳು, ಜನತಾ ಸೇವಕರು. ಆದರೆ ಅವರಲ್ಲಿ ಈ ಭಾವನೆ ಇದೆಯಾ? ಎಷ್ಟೇ ಚಿಕ್ಕ ಮಟ್ಟದ ಅಧಿಕಾರಿ ಇರ್ಬೋದು, ಯಾರಾದರೂ ಒಂದು ತನಗೆ ಸಿಗಬೇಕಾದ ಸೌಲಭ್ಯ ಕೇಳಕ್ಕೆ ಹೋದ್ರೆ ಇರ್ತಾಗಲ್ರಿ, ಅಲ್ಲಿ ಹೋಗ್ರಿ, ನಾಳೆ ಬನ್ನಿರಿ, ಮತ್ತೆ ನೋಡೋಣ್ರಿ, ಅಥವಾ ಏನಾದರೂ ಕೊಡ್ರಿ ಮಾಡೋಣ. ಅದಕ್ಕಾಗಿ ಇದನ್ನೆಲ್ಲ ನಾನು ಹತ್ತಿರದಿಂದ ಕಂಡವನು. ಆದ್ದರಿಂದ ನಂಗೆ ಗೊತ್ತಿದೆ ನನ್ನ ಕಾಲದಲ್ಲಿ ಬದಲಾವಣೆ ಬರಲ್ಲ ಅಂತ ನಂಗೆ ಗೊತ್ತಿದೆ. ಆದರೂ ಪ್ರಯತ್ನ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡು ಈ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವ ಕಾರ್ಯಕ್ರಮ ಕರೆದ್ರೂ ಹೋಗ್ತೇನೆ, ಆದರೆ ನಾನು ಮೊದಲೇ ಹೇಳಿರ್ತೇನೆ ನಾನು ಹೇಳುವ ಮಾತುಗಳು ಮೌಲ್ಯದ ಬಗ್ಗೆ. ಅದಕ್ಕಾಗಿ ನಾನು ಬರುವುದು, ನಿಮ್ಮ ಯಾವ ಸಂಭಾವನೆಯೂ ನಾನು ಕೇಳಲ್ಲ, ನಿಮ್ಮ ನಿರೀಕ್ಷೆ ಮಾತ್ರ ಅಲ್ಲ, ನೀವು ಕೊಟ್ಟರು ತಗೊಳ್ಳಲ್ಲ, ನನ್ನ ಬೇಡ. ಇರ್ಬೋದು, ಆದರೆ ನನಗೆ ಮಾತ್ರ ಅದರಿಂದ ತೃಪ್ತಿ ಬಂದಿದೆ, ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ನನ್ನ ಹತ್ರ ಒಂದಷ್ಟು ಕ್ವಶನ್ಸ್ಗಳಿದೆ, ಹೇಳಿ. ನಾನು ಕೇಳೋ ಕ್ವಶನ್ಸ್ಗಳಿಗೆ ಉತ್ತರ ಹೆಂಗೆ ಬರ್ಬೇಕಂದ್ರೆ ಬುಲೆಟ್ ಸ್ಪೀಡಲ್ಲಿ ಬರ್ಬೇಕು. ಈಗ ಐ ಮೀನ್ ನೋಡ್ತಿರೋ ವ್ಯೂವರ್ಸ್ಗೆ ಪಟ್ ಪಟ್ ಅಂತ ಆನ್ಸರ್ ಬರ್ತಿದ್ದಿಲ್ಲ ನನ್ನ ಹತ್ರ. ಫಸ್ಟ್ ಕ್ವಶನ್ ಸರ್ ನಂದು, ಪ್ರೆಸೆಂಟ್ ಈಗ ನಿಮಗೆ ನಿವೃತ್ತಿ ಆಗಿದೆ, ವಿಶ್ರಾಂತಿದಲ್ಲಿದ್ದೀರಿ, ಅಧಿಕಾರದಲ್ಲಿ ನೀವೇನಾದರೂ ಇದ್ದಿದ್ದರೆ ಏನು ಚೇಂಜಸ್ ಮಾಡ್ತಿದ್ರಿ, ಏನು ಸುಧಾರಣೆ ಬಯಸ್ತಿದ್ರಿ?